ಮತ್ತೆ ಏನಾಗ್ತದೆ
ಹಾಕಿರ್ತೀರನ್ನ ನಾವಂತೂ ಭೂಮಿಯಲ್ಲಿ ನೀವು ಹೆಣ್ಣೆ ಪಡ್ಕೊಂಡ್ವಿ, ನೀನ್ ಏನ್ ಪಡಿತೀಯ ಅಂತ ಸಹ ಹಾಕಿ ಕೇಳಿದ. ಮುಂದಕ್ಕೆ ಹೆಂಡ ನೋಡೋಣ. ಎಂದು ದುಡಿದಂತೆ ಜೀವ ಕದಂಬಗಳಿಗೆ ಆಡಿ ಅಭಯ ಒಪ್ಪಂ ಪಡೆ ಮಾಯಿತು ಬೆರಕು ಆದ ಉದ್ವೇಗ ಪರಂ. ಅಂದ್ರೆ ಇಷ್ಟು ಹೇಳದ ಸುಮ್ಮನೆ ಆಗಿಲ್ಲ, ಮುಂದೆ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಜೀವ ಕದಂಬಗಳಿಗೆ ಅಳಿಸಿ ಅಭಯ ಮತಿಯಂ ಡಂಗುರದ ಓದ್. ಅಂದ್ರೆ ಅಲ್ಲಿ ನೆಲೆಸ್ತಕ್ಕಂತ ಸಮೂಹಗಳು, ಜೀವಿಗಳ ಸಮೂಹ ಇದಾವಲ್ಲ, ಅಲ್ಲಿ ಬಲಿ ಕೊಡಕಂತ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಹ ಕರ್ಕೊಂಡು ಬಂದಿದ್ರ. ಆ ಪಕ್ಕ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಆದ್ರೆ ಏನಂತ ಹೇಳ್ತಾನಂದ್ರೆ, ಅಭಯ ಮತಿ ಎಂಬ ಡಂಗುರದ ಓದ್ ಒಪ್ಪಂ ಪಡೆಯ ಮಾಡಿದಂತ ರೂಪಂ. ಅಂದ್ರೆ ಆ ನೆಲೆಸ್ತಕ್ಕಂತ ಜೀವ ಜೀವಿಗಳಿಗೆ ಹೇಳ್ತಾ ಇದ್ದಾನೆ, ನೀವು ಯಾರು ಭಯ ಪಡಬೇಡ್ರಿ, ಅಭಯದಿಂದ ಇರ್ರಿ, ನಿರ್ಭಯವಾಗಿರ್ರಿ ಅಂತ ಹೇಳ್ತಾ ಇದ್ದಾನೆ. ಮಾರಿದ ತನ್ನ ಬಿಲ್ಲು ಬೆರವು ಅದನ್ನು ಉದ್ವೇಗ ಪರಂ. ಅಂದ್ರೆ ಆತ ಈ ರೀತಿ ಹೇಳ್ತಾ ಇದನ್ನಲ್ಲ, ತನ್ನ ಸುತ್ತ ಅಂತ ಹೇಳಿದ ಎಲ್ಲವನ್ನು ಖರ್ಚೆ ಮಾಡ್ಕೊಂಡ. ಕೊನೆಗೆ ಮತ್ತೆ ಏನಂತಾನೆ, ಆ ಜೀವಿಗಳಿಗೆ ಭಯ ಪಡಬೇಡಿ, ನೀವು ನಿರ್ಭಯವಾಗಿದೆ ಅಂತ ಸಹ ಹೇಳ್ತಲ್ಲ. ಇದನ್ನೆಲ್ಲ ಕೇಳಾಟ ಮಾರಿದ ತನ್ನ ಏನಾಗ್ತಾನೆ, ಆಶ್ಚರ್ಯ ಆಗ್ತಾನೆ ಮತ್ತು ಬೆರಗಾಗಿ ಉದ್ವೇಗ ಪರ ಆಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಚಂದಮಾರಿ ಲೋಚನ ಗೋಚರದನ್ನು ಆಗಿ ವರನ ಬಂಧಿಸಿ ಆಚಾರ್ಯ ಎಂದು ಇಂತಿದೆ ಸೂಚಿಸಿದ ನೆರೆದ ದಾಟಿ ನೆರ ಕೇಳಿದ. ಅಂದ್ರೆ ಲೋಚನ ಅಂದ್ರೆ ಕಾಣುವ, ಗೋಚರ ಅಂದ್ರೆ ಪ್ರತ್ಯಕ್ಷ, ಹಾಗೂ ಗೋಚರ ಅಗೋಚರ ಇದ್ದಾರ್ಥಕ, ಪ್ರತ್ಯಕ್ಷ ಅಪ್ರತ್ಯಕ್ಷ ಇದ್ದಾರ್ಥಕ. ಅಂದ್ರೆ ಆ ಚಂಡಮಾರಿ ಎಲ್ಲರಿಗೂ ಕಾಣುವಂತೆ ಗೋಚರ, ಪ್ರತ್ಯಕ್ಷ ಅಂದ್ರೆ ಎಲ್ಲರಿಗೂ ಕಾಣುವಂತೆ ಪ್ರತ್ಯಕ್ಷ ಆಗಿ ಕುವರನ್ನ ಬಂಧಿಸಿ ಅಂತ ಕೇಳ್ತಾಳೆ. ನೀನು ಈ ಕುವರನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದೀಯಲ್ಲ, ಅದು